ನಾವು ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಬಗ್ಗೆ ಒಂದು ಸಿನಿಮಾ ಮಾಡಿದ್ವಿ. ಮುಂಬೈ ಅಟ್ಯಾಕ್ ಆದಾಗ ಜನರನ್ನ ರಕ್ಷಿಸ್ತಾ ಪ್ರಾಣ ತೆತ್ತವರು, ಅವರಿಗೆ ಅಶೋಕ ಚಕ್ರ ನೀಡಲಾಯಿತು. ಅವರ ಕಥೆ ಇದು. ನನ್ನ ಮೊದಲ ಕೋರಿಕೆ ಏನು ಅಂದರೆ, ನಿಮ್ಮ ಅತ್ಯಂತ ಬ್ಯುಸಿ ಶೆಡ್ಯೂಲ್ ನಡುವೇನು ಈ ಸಿನಿಮಾ ನೋಡಬಹುದಾ? ನೀವು ಆಶ್ರಮಕ್ಕೆ ಬಂದು ಒಂದು ಶೋ ಏರ್ಪಡಿಸೋದಕ್ಕೆ ಸಾಧ್ಯವಾದರೆ ದೊಡ್ಡ ಸ್ಕ್ರೀನ್ನಲ್ಲಿ ಅಲ್ಲಿರೋ ಎಲ್ರಿಗೂ ತೋರಿಸ್ಬೋದು. ನೀವು ಸೇನೆಯೊಂದಿಗೆ ಆತ್ಮೀಯ ಸಂಬಂಧ ಹೊಂದಿದ್ದೀರಿ, ಹಾಗಾಗಿ ಸೈನಿಕರಾಗೋದು ಅಂದರೆ ಏನು ಅಂತ ಇಂದಿನ ಯುವಜನತೆಗೆ ಹೇಳ್ತೀರಾ? ನೀವು ಜೀವನದಲ್ಲಿ ಏನು ಮಾಡ್ತಿದ್ದೀರೋ ಅದರ ಬಗ್ಗೆ ವಿರೋಧ ಇಲ್ಲ. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಿ, ನೀವು ಸಿನಿಮಾಕ್ಕೆ ಹೋಗಿ 2.5 ಗಂಟೆ ಕೂರಬಹುದಂದರೆ ಅದು ನಮ್ಮ ಸೈನಿಕರು ಅಲ್ಲಿ ನಿಂತು ನಮ್ಮ ದೇಶನ ರಕ್ಷಿಸ್ತಿರೋದ್ರಿಂದ. ಇಲ್ಲಿ ತಮ್ಮನ್ನ ಆಧ್ಯಾತ್ಮಿಕರು ಅಂದುಕೊಂಡಿರೋರು ಇದ್ದಾರೆ, ಯಾಕಂದರೆ ಕಣ್ಣು ಮುಚ್ಚಿ ಕೂರಬಲ್ಲರು. ಯು ಕ್ಯಾನ್ ಕ್ಲೋಸ್ ಯುವರ್ ಐಸ್ ಅಂಡ್ ಸಿಟ್ ಬಿಕಾಸ್ ದೇರ್ ಆರ್ ಸೋಲ್ಜರ್ಸ್ ಸ್ಟ್ಯಾಂಡಿಂಗ್ ಆನ್ ಅವರ್ ಬಾರ್ಡರ್ ಸ್ಯಾಕ್ರಿಫೈಸಿಂಗ್ ದೇರ್ ಲೈಫ್. ನೀವು ಕಣ್ಣು ಮುಚ್ಚಿ ಕೂರೋಕ್ಕಾಗೋದು, ಸೈನಿಕರು ಗಡಿಯಲ್ಲಿ ನಿಂತು ಪ್ರಾಣ ತ್ಯಾಗ ಮಾಡ್ತಿರೋದ್ರಿಂದ. ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ, ಯಾಕಂದರೆ ಅಲ್ಲೊಂದು ಮಗು ಅನಾಥವಾಗೋಕ್ಕೆ ಸಿದ್ಧವಿರುತ್ತೆ. ಅಲ್ಲೊಬ್ಬ ತಂದೆ ತನ್ನ ಮಗುವನ್ನು ಅನಾಥನಾಗಿಸೋಕೆ ಸಿದ್ಧನಿದ್ದಾನೆ, ಅದರಿಂದಾಗಿ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ. ನಿಮ್ಮ ಪತ್ನಿಯರು ಚೆನ್ನಾಗಿ ಸಿಂಗರಿಸಿಕೊಳ್ತಾರೆ, ಸಂತೋಷನೇ. ಆದರೆ ಅರ್ಥ ಮಾಡಿಕೊಳ್ಳಿ, ಅದು ಸಾಧ್ಯವಾಗ್ತಿರೋದು ಅಲ್ಲೊಬ್ಬ ತನ್ನ ಹೆಂಡತಿಯನ್ನು ವಿಧವೆಯಾಗಿಸೋಕೆ ಸಿದ್ಧನಿರೋದ್ರಿಂದ. ಇದು ಸಣ್ಣ ವಿಷಯ ಅಲ್ಲ. ದುರದೃಷ್ಟವಶಾತ್ ನೋಡಿ, ಭಾರತದಲ್ಲಿ ಈ ಸಮಸ್ಯೆ ಇದೆ. ಎಲ್ಲ ಯುವಜನರು ಇದನ್ನು ಸರಿಯಾಗಿ ಕೇಳಿಸಿಕೊಳ್ಳಿ ಮತ್ತು ಅರ್ಥ ಮಾಡಿಕೊಳ್ಳಿ. ಹಲೋ, ನೀವಿದನ್ನು ಅರ್ಥ ಮಾಡಿಕೊಳ್ಳಿ. ಜೀವನದಲ್ಲಿ ನಾವೇನು ಮಾಡ್ತಿದ್ದೀವೋ ಅದು ಸಾಧ್ಯವಾಗುತ್ತಿರೋದು ಯಾರೋ ತಮ್ಮ ಪ್ರಾಣ ಪಣಕ್ಕಿಟ್ಟು ಈ ನೆಲವನ್ನು ಕಾಪಾಡ್ತಿರೋದ್ರಿಂದ. ನೀವು ಇದನ್ನೂ ಅರ್ಥ ಮಾಡಿಕೊಳ್ಳಿ. ಈಗ ಸೈನಿಕ ಅಂದರೆ ಅವನು ಸಾಯೋಕೆ ಬಯಸ್ತಾನೆ ಅಂತಲ್ಲ, ಆದರೆ ಸಾಯೋಕೆ ಸಿದ್ಧನಿದ್ದಾನೆ, ಅದು ದೊಡ್ಡ ವ್ಯತ್ಯಾಸ. ಯಾರೋ ಸಾಯೋಕೆ ಬಯಸ್ತಾನೆ ಅದು ಬೇರೆ ವಿಷಯ, ಅದು ನಿರಾಶೆ, ಹತಾಶೆ, ಇನ್ನೇನೋ ಆಗಿರುತ್ತೆ. ಯಾರಿಗೋ ಬದುಕೋ ಇಚ್ಛೆ ಇದೆ, ಆದರೆ ಎಲ್ರಿಗೂ ಮುಖ್ಯವಾಗಿರೋ ಸಂಗತಿಗಾಗಿ ಸಾಯೋದಿಕ್ಕೆ ಸಿದ್ಧನಿದ್ದಾನೆ, ಅದು ಪೂರ್ತಿಯಾಗಿ ಬೇರೆ ವಿಷಯ. ಜನರು ಮಾತಾಡುವಾಗ ಹೇಳ್ತಿರ್ತಾರೆ, ಮುಖ್ಯವಾಗಿ ದಕ್ಷಿಣ ಭಾರತದ ಜನರು, ನೀವು ಯುವಜನರು, ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಈ ಸಮಸ್ಯೆ ಇದೆ, ಯುದ್ಧ ಗಡಿಗಳಲ್ಲಿ ಆಗತ್ತೆ ಅಂದುಕೊಂಡಿದ್ದೀವಿ. ಯುದ್ಧ ಗಡಿಗಳಲ್ಲಿ ಆಗೋದು ಯಾಕಂದರೆ ನಮ್ಮ ವೀರ ಯೋಧರು ಅವರನ್ನು ಒಳಗೆ ಬರೋಕೆ ಬಿಟ್ಟಿಲ್ಲ. ಇಲ್ದಿದ್ರೆ ಯುದ್ಧ ಇಲ್ಲಿ ನಗರದಲ್ಲಾಗ್ತಿತ್ತು. ಹಿಂದೆ ದಾಳಿಕೋರರು ಬಂದಾಗ ಆಗಿದ್ದೇ ಅಲ್ವಾ, ಅವರು ಒಳಹೊಕ್ಕು ಇಲ್ಲೆಲ್ಲ ಧ್ವಂಸ ಮಾಡಿದರು. ಕಳೆದ 75 ವರ್ಷಗಳಲ್ಲಿ ಆದ ಯುದ್ಧಗಳೆಲ್ಲ ಗಡಿಗಳಲ್ಲಿ ಮಾತ್ರ ಆದವು, ಯಾಕಂದರೆ ಅವರು ಪ್ರಾಣ ಪಣಕ್ಕಿಟ್ಟು ಹೋರಾಡ್ತಿದ್ದಾರೆ. ಏನೇ ಬಂದರೂ ಸರಿ, ಯಾರನ್ನೂ ದೇಶದ ಒಳಗೆ ಬರೋಕೆ ಬಿಡ್ತಿಲ್ಲ. ಹಾಗಾಗಿ ಅರ್ಥ ಮಾಡಿಕೊಳ್ಳಿ, ಯುದ್ಧ ಗಡಿಗಳಲ್ಲಿ ಆಗಲ್ಲ, ಅವರು ಬರೋದು ದೇಶದ ಒಳಗೆ ನುಸುಳೋಕೆ, ಆದರೆ ಯಾರೋ ಗಡಿಗಳಲ್ಲಿ ತಡೀತಿದ್ದಾರೆ. ನಾವು ಮಾಡ್ತಿರೋ ಎಲ್ಲದಕ್ಕೂ ಅವರಿಗೆ ಋಣಿಯಾಗಿರಬೇಕು. ಉದ್ಯಮ, ಅಧ್ಯಾತ್ಮ, ಸಿನೆಮಾ, ವಿದ್ಯಾಭ್ಯಾಸ, ಏನನ್ನೇ ಮಾಡ್ತೀರಿ ಅದು ಸಾಧ್ಯವಾಗಿರೋದು ಅಲ್ಲಿ ನಿಂತು ದೇಶಕ್ಕಾಗಿ ಸಾಯೋಕೆ ಸಿದ್ಧರಿರೋ ಜನರಿಂದಾಗಿ. ಮೇಜರ್ ಸಂದೀಪ್ ಅವರ ತಂದೆ ಹತ್ರ ಇದೇ ಪ್ರಶ್ನೆ ಕೇಳಿದೆ. ಅವರು ಮಗನನ್ನು ಕಳ್ಕೊಂಡಿದ್ದಾರೆ, ವಯಸ್ಸು 80 ಹತ್ತಿರ ಬಂದಿದೆ. ನಾನು ಕೇಳಿದಾಗ ಅವರಂದರು, ಸೈನಿಕ ಅಂದರೆ ಧೈರ್ಯವಾಗಿ ಹೋರಾಡೋದಲ್ಲ, ಪ್ರತಿಯೊಬ್ಬರಿಗೂ ನಾನಿದ್ದೇನೆ ಅನ್ನೋ ಧೈರ್ಯ ಕೊಡೋದು ಅಂತ.
ನನಗೆ ಹೆಮ್ಮೆಯಾಗ್ತಿದೆ. ಒಬ್ಬ ಸೈನಿಕನ ತಂದೆಯ ಭಾವನೆಗಳು ಏನಿದ್ವೋ ನಿಮ್ಮ ಮಾತಲ್ಲೂ ಕೂಡ ಅದು ಪ್ರತಿಧ್ವನಿಸ್ತು. ಅವರು ನನಗೂ ಮಕ್ಕಳೇ,